ಕಡಲನಗರಿ ಮಂಗಳೂರಿನಲ್ಲಿ ಮೋದಿ ಸುನಾಮಿಗೆ ಕ್ಷಣಗಣನೆ ಆರಂಭವಾಗಿದೆ ಮೈಸೂರಿನ ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಎಂಟ್ರಿ ಆಗ್ತಾರೆ ಅಲ್ಲಿ ಏಳು ಮೂವತ್ತಕ್ಕೆ ಮೋದಿಯವರ ಬೃಹತ್ ರೋಡ್ ಶೋ ಇದೆ ಎರಡು ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ರೋಡ್ ಶೋಗಾಗಿ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಈ ರೋಡ್ ಶೋ ಅಂತ್ಯವಾಗುವಂತಹ ಸಾಧ್ಯತೆ ಇರುವಂತಹ ಸುಮಾರು ಎರಡು ಗಂಟೆಗಳ ಕಾಲ ನಿರಂತರವಾಗಿ ಜನರ ನಡುವೆ ಕಾರ್ಯಕರ್ತರ ನಡುವೆ ರೋಡ್ ಶೋ ನಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ದೇವರ ರೀತಿಯಲ್ಲಿ ನೋಡ್ತಾರೆ ಇವತ್ತು ಅಂತಹ ಪ್ರಧಾನಿಗಳೇ ಮಂಗಳೂರಿಗೆ ಬರ್ತಾ ಇದ್ದಾರೆ ಅವರನ್ನ ನೋಡೋದಕ್ಕೆ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷ ಲಕ್ಷ ಸಂಖ್ಯೆಯ ಕಾರ್ಯಕರ್ತರು ಜನರು ಅಲ್ಲಿ ಜಮಾಯಿಸ್ತಾ ಇರುವಂಥದ್ದು ಮಂಗಳೂರಿಗೆ ಆಗಮಿಸಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ ಇವತ್ತು ಸಂಜೆ ಏಳು ನಲವತ್ತೈದರ ಸುಮಾರಿಗೆ ಮಂಗಳೂರಿನ ನಾರಾಯಣಗುರು ಸರ್ಕಲ್ಗೆ ಮೋದಿಯವರು ಆಗಮಿಸಲಿದ್ದಾರೆ ಆ ಬಳಿಕ ಇಲ್ಲಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತೆ ರೋಡ್ ಶೋವನ್ನು ಆರಂಭಿಸಲಿದ್ದಾರೆ ಹಾಗಾಗಿ ನಾವೀಗ ಅಂತಿಮ ಕ್ಷಣದ ತಯಾರಿಯನ್ನು ಗ ಗಮನಿಸುವುದಾದರೆ ಮಂಗಳೂರಿನ ನಾರಾಯಣಗುರು ಸರ್ಕಲಲ್ಲಿ ನಾವಿರುವಂಥದ್ದು ನಾರಾಯಣಗುರು ಸರ್ಕಲನ್ನು ಸಂಪೂರ್ಣವಾಗಿ ಶೃಂಗರಿಸಲಾಗಿದೆ ಈಗಾಗಲೇ ಇದನ್ನು ಎಸ್ ಪಿ ಜಿ ಅವರು ಕಂಟ್ರೋಲ್ಗೆ ತಗೊಂಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಸ್ ಪಿ ಜಿಯವರ ಸೂಚನೆ ಮೇರೆಗೆ ಪೊಲೀಸರು ಎಲ್ಲ ರೀತಿಯಾದಂಥ ತಪಾಸಣೆಯನ್ನು ಮಾಡಿದ್ದಾರೆ ಈಗಾಗಲೇ ಬಾಂಬ್ ಪತ್ತೆದಳ ಆಗಿರ್ಬೋದು ಶ್ವಾನದಳ ಆಗಿರ್ಬೋದು ಜೊತೆಗೆ ಎಸ್ ಪಿ ಜಿ ಅಧಿಕಾರಿಗಳಾಗಿರ್ಬೋದು ಇಲ್ಲಿಗೆ ಬಂದು ತಪಾಸಣೆಯನ್ನು ಮಾಡಿದ್ದಾರೆ ಈ ಶೃಂಗಾರ ಮಾಡಿರುವಂಥ ಏನು ಹೂಗಳಾಗಿರ್ಬೋದು ಎಲ್ಲ ರೀತಿಯಾದಂಥ ಶೃಂಗಾರದ ಮೇಲೂ ಗಮನವನ್ನು ಹರಿಸಿರುವಂಥದ್ದು ಎಸ್ ಪಿ ಜಿ ಅವರು ಹಾಗಾಗಿ ಮೊದಲ ಬಾರಿಗೆ ಈ ಈ ಬಾರಿ ಇಲ್ಲಿ ರೋಡ್ ಶೋ ನಡೀತಾ ಇರುವಂಥದ್ದು ಹಾಗಾಗಿ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ಮೋದಿಯವರು ನಾರಾಯಣ ಗುರು ಸರ್ಕಲನ್ನೇ ಆಯ್ಕೆ ಮಾಡಿಕೊಂಡಿರುವಂಥ ಹಿ ಸಾಕಷ್ಟು ಇತಿಹಾಸ ಇರುವಂಥದ್ದು ಅಂದರೆ ಬಿಲ್ಲವ ಸಮುದಾಯದ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ಕಡೆ ಬಿಲ್ಲವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಹಾಗಾಗಿ ಬಿಲ್ಲವ ವೋಟ್ ಬ್ಯಾಂಕನ್ನು ಕ್ಯಾಪ್ಚರ್ ಮಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಮೋದಿ ಅವರ ಆಗಮನ ಆಗುತ್ತೆ ಅನ್ನುವಂಥದ್ದು ಭಾಳಷ್ಟು ಸ ಸತ್ಯವಾದ ಸಂಗತಿ ಆಗುತ್ತೆ ಯಾಕಂತ ಹೇಳಿದರೆ ಗುರು ಸರ್ಕಾರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಜೊತೆಗೆ ಗುರು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಒಂದು ರೋಡ್ ಶೋಗೆ ಚಾಲನೆಯನ್ನು ಕೊಡುವಂಥದ್ದು ಬಿಲ್ಲವ ಸಮುದಾಯದ ಆರಾಧ್ಯ ಮೂರ್ತಿಯಾಗಿರುವಂಥ ಬ್ರಹ್ಮಶ್ರೀ ಗುರು ಅವರು ಬಿಲ್ಲವ ಸಮುದಾಯಕ್ಕೆ ಭಾಳಷ್ಟು ಪ್ರಾಮುಖ್ಯವಾದಂಥ ಒಂದು ಗುರುಗಳು ಹಾಗಾಗಿ ಆ ಗುರುಗಳ ಆರಾಧನೆಯನ್ನು ಮಾಡುವುದರ ಮೂಲಕವೇ ಈ ಒಂದು ಭಾಗದಲ್ಲಿ ರೋಡ್ ಶೋ ಅಥವಾ ಪ್ರಚಾರವನ್ನು ಆರಂಭಿಸಬೇಕು ಅನ್ನುವಂಥದ್ದು ಮೋದಿ ಮತ್ತು ಬಿ ಜೆ ಪಿ ಅವರ ಲೆಕ್ಕಾಚಾರ ಆ ಹಿನ್ನೆಲೆಯಲ್ಲಿ ಇವತ್ತು ಆರಂಭದ ಶೋ ರೋಡ್ ಶೋ ಆರಂಭದ ಮೊದಲೇ ಈ ಒಂದು ನಾರಾಯಣಗುರು ಪ್ರತಿಮೆಗೆ ಬಂದು ಮಾಲಾರ್ಪಣೆಯನ್ನು ಮಾಡ್ತಾರೆ ಅದರಾದ ಬಳಿಕ ಮಂಗಳೂರಿನ ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ರೋಡ್ ಶೋವನ್ನು ಮಾಡ್ತಾರೆ ಸುಮಾರು ಒಂದು ಗಂಟೆಗಳ ನಿರಂತರವಾದಂಥ ಭಾಳಷ್ಟು ದೊಡ್ಡ ಮಟ್ಟದ ರೋಡ್ ಶೋವನ್ನು ಭಾಳಷ್ಟು ಹತ್ತಿರದಿಂದಲೇ ಅಭಿಮಾನಿಗಳನ್ನು ಕಾರ್ಯಕರ್ತರನ್ನು ಮಾತಾಡಿಸೋ ವಿಶ್ ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಒಂದು ಮೋದಿಯವರ ರೋಡ್ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ ಒಂದು ಕಡೆಯಿಂದ ಎಲ್ಲ ರೀತಿಯಾದಂಥ ಭದ್ರತೆಗಳು ಪೂರ್ಣಗೊಂಡಿದ್ದರೆ ಇನ್ನೊಂದು ಕಡೆಯಿಂದ ಬಿ ಜೆ ಪಿಯ ವತಿಯಿಂದ ನಡೆಯುವಂಥ ಎಲ್ಲ ರೀತಿಯಾದಂಥ ತಯಾರಿಗಳು ಪೂರ್ಣಗೊಂಡಿರುವಂಥದ್ದು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖ್ಪಾಲ್ ಪಳಲಿ ಪಬ್ಲಿಕ್ ಟಿ ವಿ ಮಂಗಳೂರು